ಇತಿಹಾಸ ಮತ್ತು ಪುರಾಣ ಪ್ರಸಿದ್ಧವಾದಂತಹ ತಕ್ಕೆಕಟ್ಟು ಕ್ಷೇತ್ರದಲ್ಲಿ ಮೀನ ಸಂಕ್ರಮಣಕ್ಕೆ ಮೊದಲುಗೊಂಡು ಶಿಡಿ ಸೇವೆ, ಕೆಟ್ಟ ಸೇವೆ, ಶಿಡಿ ಸೇವೆ ಹಾಗೂ ಬಸವನ ಕಾಣಿಕೆ ಸೇವೆ ಮತ್ತಿತರ ಕ್ರಮಮಂಡಲಾದಿ ಸೇವೆಗಳು ನಡೆಸುತ್ತವೆ. ವಾರ್ಷಿಕವಾಗಿ ನಡೀತಕ್ಕಂಥ ಹಾಗೆ ಸುಮಾರು 60ರ ದಶಕದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಕ್ಷೇತ್ರ ಸುಮಾರು 60ರ ದಶಕದಲ್ಲಿ ಪುನರ್ನಿರ್ಮಾಣಗೊಂಡು ಇವತ್ತು 60 ಹೆಚ್ಚು ವರ್ಷಗಳಾಯಿತು. ಆ ಸಂದರ್ಭದಲ್ಲಿ ವಾರ್ಷಿಕೃತಿ ನಡೀತಕ್ಕಂಥ ವಾರ್ಷಿಕ ಸೇವೆಗಳಲ್ಲದೆ ಪ್ರತಿ ತಿಂಗಳು 5 ಮತ್ತು 28 ದಿನಾಂಕದಂದು ದರ್ಶನ ಸೇವೆ ಹಾಗೂ ದಿನಂಪ್ರತಿ ಇಲ್ಲಿ ಪೂಜೆ ಅಂತಕ್ಕಂಥ ಒಂದು ವ್ಯವಸ್ಥೆ ಇದೆ. ಸರಿ ಸುಮಾರು 30 ವರ್ಷಗಳ ಕಾಲ ಮುಖ್ಯಗೀತೆ ಇರ್ತಕ್ಕಂಥ ಅಂಥ ಕ್ಷೇತ್ರದಲ್ಲಿ ಇವತ್ತು ಈ ನಡೀತಾ ಇದೆ. ತಲೆ ತಲಾಂತರದಿಂದ ಈ ಕ್ಷೇತ್ರದಲ್ಲಿ ಮುಖ್ಯಮೇಲೆ ಮೂರು ಮನೆಯವರು ಆಡಳಿತ ನಡೆಸಿಕೊಂಡು ಅರ್ಚಕ ಬಂದು ಸರತಿ ಪ್ರಕಾರ ಅರ್ಚಕ ಕುಟುಂಬದವರು ಅನುವಂಶಿಕ ಹಕ್ಕುದಾರರಾಗಿರ್ತಕ್ಕಂಥ ಅಕ್ಷಕ ಅರ್ಚಕ ಕುಟುಂಬದವರು ಸರತಿ ಪ್ರಕಾರ ಸೇವೆ ತೆಗೆದುಕೊಂಡು ಹಿರಿಯರ ಗ್ರಾಮ 6 ಬೆಟ್ಟು ಮತ್ತು 3 ಮನೆಯನ್ನುವ ನೆಲೆಯಲ್ಲಿ ಇಲ್ಲಿ ಆಡಳಿತ ವ್ಯವಸ್ಥೆ ಪ್ರತಿ ಎಲ್ಲ ದಿನಂಪ್ರತಿ ನಡೀತಕ್ಕಂಥ ಎಲ್ಲ ನಡವಳಿಗಳು ಸಹಿತ ಮುಖ್ಯಮೇಲು ಮನೆತಂದವರ ಉಪಸ್ಥಿತಿಯಲ್ಲಿ ನಡೀತಕ್ಕಂಥ ಹಾಗೂ ಸರದಿಯ ಹಕ್ಕಿನ ಮೂಲ ಹಕ್ಕಿನ ಪುರೋಹಿತರ ನಿರ್ದೇಶನದಲ್ಲೇ ನಡೀತಕ್ಕಂಥ ಕೆಲಸಗಳಾಗ್ತಾ ಇದೆ. ಇದು ಅನಾದಿಕಾಲದಿಂದ ನಡ್ಕೊಂಡು ಬಂದಂಥದ್ದು ಉಷ್ಟವಾದಂಥ ಶಿಡಿ ಸೇವೆ. ಬಹುಶಃ ಬೇರೆಲ್ಲೂ ಕಾಣ ಸಿಗದಂಥ ಕಾಸ್ತಶಿಲ್ಪಗಳು ಇಲ್ಲಿರ್ತದೆ. ಅದೇ ರೀತಿ ಈ ಶಿಡಿ ಸೇವೆ ಎರಡು ಅತ್ಯಂತ ವಿಶೇಷ, ಬೇರೆಲ್ಲೂ ನಿಮಗೆ ಕಾಣಲಿಕ್ಕೆ ಸಿಗದೆ ಇರತಕ್ಕಂಥ ಇದಾಗಿರ್ತದೆ. ಎಲ್ಲ ಮನೆಯ 2ನೇ ದಿನ ಮೊದಲುಕೊಂಡು ಸುಮಾರು 15-20 ಸಾವಿರ ಜನ ಪಾಲ್ಗೊಳ್ತಕ್ಕಂಥ ಈ ಶಿಡಿ ಜಾತ್ರೆ ಈ ಜಿಲ್ಲೆಯಲ್ಲಿ ಬಹಳಷ್ಟು ವಿಶೇಷವಾದಂಥದ್ದು. ಇಲ್ಲಿ ಹರಕೆ ಸಂತಾನ ಪ್ರಾಪ್ತಿಗಾಗಿ ಅಥವಾ ಇನ್ಯಾವುದೋ ಇದಕ್ಕಾಗಿ ಹರಕೆ ಹೋದ ಮಕ್ಕಳು ಸಹಿತ ಶಿಡಿ ಹೆಚ್ಚಾಗಿ ಸಂತಾನ ಪ್ರಾಪ್ತಿಗಾಗಿ ಪಾಲ್ಗೊಳ್ತಕ್ಕಂಥ ಹರಕೆ ಇದಾಗಿರ್ತದೆ. ಆ ಹರಕೆ ಶಿಡಿ ಸೇವೆ ಇವತ್ತು ಸಂಪನ್ನ ನೋಡ್ತದೆ. ಹಾಗೆ ಈ ಶಿಡಿ ಸೇವೆ ಮತ್ತು ಸೇವೆಗಳ ಬಗ್ಗೆ ಒತ್ತಡಗಳು ಜಾಸ್ತಿ ಆದ್ದರಿಂದ ಈ ಕ್ಷೇತ್ರದಿಂದ ಮುಂದಿನ ತಿಂಗಳಲ್ಲಿ ಯಕ್ಷಗಾನ ಸೇವೆ, ಯಕ್ಷಗಾನ ಒಂದು ಕಲಾಮೇಳ ಪ್ರಾರಂಭಗೊಳ್ಳಲಿಕ್ಕಿದೆ. ಈ ಸೇವೆಗಳ ಬಗ್ಗೆ ಒತ್ತಡವನ್ನು ತೆಗೆಯಲಿಕ್ಕಾಗಿ ಯಕ್ಷಗಾನ ಸೇವೆ ಕಲಾ